ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೊಂಗಾನಹಳ್ಳಿ ಹೋಬಳಿ ನಲ್ಲಗುಟ್ಟಹಳ್ಳಿ ಗ್ರಾಮದ ಸುತ್ತಮುತ್ತ ಬೆಳೆಸಿರುವಂತಹ ಶ್ರೀಗಂಧ ಮರಗಳ ತೋಟಕ್ಕೆ ನುಗ್ಗಿರುವ ಕಳ್ಳರು ಕಳೆದ ಎರಡು ದಿನಗಳಲ್ಲಿ ಅಂದರೆ ಜನವರಿ 5 ಮತ್ತು 6 ರಂದು ರಾತ್ರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಶ್ರೀಗಂಧ ಮರಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ರೈತರು ನೀಡಿದಂತಹ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಬೆಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿವೆ. ತಾಲೂಕಿನ ನಲ್ಲಗುಟ್ಲಹಳ್ಳಿ ಗ್ರಾಮದ 67 ವರ್ಷದ ಖಲೀಲ್ ಬೇಗ್, 30 ವರ್ಷದ ತೌಸಿಫ್ ಬೇಗ್, 52 ವರ್ಷದ ಕೃಷ್ಣಾರೆಡ್ಡಿ ಮತ್ತು 48 ವರ್ಷದ ಶ್ರೀನಿವಾಸಪ್ಪ ಅವರು ಬಟ್ಲಹಳ್ಳಿ ಠಾಣೆಗೆ ದೂರು ನೀಡಿರ್ತಾರೆ. ಖಲೀಲ್ ಬೇಗ್ ಸರ್ವೆ ನಂಬರ್ 47ರಲ್ಲಿ 38 ಗುಂಟೆ ಜಮೀನು, ತೌಸಿಫ್ ಸರ್ವೆ ನಂಬರ್ 23ರಲ್ಲಿ 7 ಎಕರೆ 19 ಗುಂಟೆ ಜಮೀನು, ಕೃಷ್ಣಾರೆಡ್ಡಿ ಅವರ ಸರ್ವೆ ನಂಬರ್ 24ರಲ್ಲಿ 1 ಎಕರೆ 5 ಗುಂಟೆ ಜಮೀನು ಮತ್ತು ಶ್ರೀನಿವಾಸಪ್ಪನವರ ಸರ್ವೆ ನಂಬರ್ 40/1ರಲ್ಲಿ 2 ಎಕರೆ 25 ಗುಂಟೆ ಜಮೀನುಗಳಲ್ಲಿ ಬೆಳೆದಂತಹ ಶ್ರೀಗಂಧ ಮರಗಳ ತೋಟದಲ್ಲಿ ಕಳ್ಳತನವಾಗಿದೆ. ಖಲೀಲ್ ಬೇಗ್, ತೌಸಿಫ್ ಮತ್ತು ಕೃಷ್ಣಾರೆಡ್ಡಿ ಎಂಬುವರು ಸಲ್ಲಿಸಿರುವಂತಹ ದೂರಿನಲ್ಲಿ ತಮ್ಮ ಶ್ರೀಗಂಧ ಮರಗಳ ತೋಟದ ಜಮೀನಿನಲ್ಲಿ ಬೆಳೆಸಿರುವ 100 ಶ್ರೀಗಂಧದ ಮರಗಳ ಪೈಕಿ 15 ವರ್ಷದಷ್ಟು ಹಳೆಯ ಶ್ರೀಗಂಧದ ಮರಗಳಿದ್ದು ಅವರನ್ನ ಇನ್ನು 1-2 ವರ್ಷಗಳಲ್ಲಿ ಮರಗಳನ್ನ ಕಟಾವು ಮಾಡಬೇಕಾಗಿರುತ್ತೆ. ಅಂತಹ ತೋಟದ ಮಧ್ಯದಲ್ಲಿರುವಂತಹ 2 ಶ್ರೀಗಂಧ ಮರಗಳನ್ನ ಬುಡದವರಿಗೆ ಕತ್ತರಿಸಿ ಮರವನ್ನ ಕೆಳಕ್ಕೆ ಬೀಳಿಸಿ ಮರದ ಕಾಂಟಗಳನ್ನ ಕತ್ತರಿಸಿಕೊಂಡು ಅವಶ್ಯಕತೆ ಇಲ್ಲದಂತಹ ಮರದ ಕೋಮಿಗಳನ್ನ ಸ್ಥಳದಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ 4ರು ಸಲ್ಲಿಸಿರುವಂತಹ ದೂರಿನಲ್ಲಿ ವಿವರಿಸಿದ್ದಾರೆ. ಶ್ರೀನಿವಾಸ್ ಎಂಬುವರು ಸಲ್ಲಿಸಿರುವಂತಹ ದೂರಿನಲ್ಲಿ ತಮ್ಮ ಜಮೀನಿನಲ್ಲಿ ಕಟಾವುಗೆ ಬಂದಿದ 9 ಶ್ರೀಗಂಧದ ಮರಗಳನ್ನ ಬಡವರಿಗೆ ಕತ್ತರಿಸಿ ಮರದಲ್ಲಿದ್ದಂತಹ ಕಾಂಡವನ್ನ ಕಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ದೂರು ನೀಡಿದ್ದಾರೆ. ಈ ಸಂಬಂಧ ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಸುದಾರ ನಾನು, ಈ ಮರ ನಾನು 30 ವರ್ಷಗಳಿಂದ ಬೆಳೆದಿದ್ದೆ. ಈ ಮರ ನನಗೆ ಜೀವನಾಧಾರ. ಇದು ಕಳ್ಳರು ಸುಮಾರು 1/2 ಟನ್ ಮರ ಕಳ್ಕೊಂಡು ಹೋಗಿದ್ದಾರೆ ಸರ್. ಇದಕ್ಕೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ಪರಿಹಾರ ಕೊಡಿಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್. ನನಗೆ ಪರಿಹಾರ ಕೊಡಿಸ್ಬೇಕು ಸರ್. ನಾನು ಮಗನು ಮಗುನ್ ಸಾಕಿದ್ದೆ ಸರ್. ನಾನು ಮರನು ಇದಕ್ಕೇನಾದ್ರೂ ನೀವು ದಯ ಇಟ್ಟು ಪರಿಹಾರ ಕೊಡಿಸ್ಬೇಕು ಸರ್ ನನಗೆ. ಇದು ಪದೇ ಪದೇ ಹಿಂಗೆ ನಡೀತಾ ಇದೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ. ಅವರು ಕೂಡಲೇ ಇದಕ್ಕೆ ಸ್ಪಂದಿಸಿ ಇದರ ಬಗ್ಗೆ ಏನಿದೆಯೋ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ನಮ್ಮ ಜೀವನಾಧಾರ ಇದೆ, ಬೇರೆ ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ನಮಗೆ ಪರಿಹಾರವನ್ನು ನೀಡಬೇಕಾಗಿ ಕೋರ್ತಿದ್ದೇವೆ. ಸ್ವಲ್ಪ ಗಮನ ಹರಿಸಬೇಕೆಂದು ಕೋರ್ತಿದ್ದೇವೆ. ಬೇಗ ನಲಗುಟ್ಟಲ್ಲಿ ಚಿಂತಾಮಣಿ ತಾಲೂಕು ರಾವುಟಲ್ಲಿ ಗ್ರಾಮ ಪಂಚಾಯತಿ. ನಮ್ದು ಸೀತಾರಾಮಪುರಕ್ಕೆ ಸೇರಿದ 23ನೇ ಸರ್ವೆ ನಂಬರ್ ಅಲ್ಲಿ ಶ್ರೀಗಂಧದ ಮರಗಳು ಸುಮಾರು 30 ವರ್ಷದಿಂದ ಇತ್ತು. ಕಳ್ಳರು ರಾತ್ರಿ ಸುಮಾರು 500 ಕೆಜಿ ಅಷ್ಟು ಕಾಂಡವನ್ನು ಕತ್ತರಿಸಿಕೊಂಡು ಎತ್ಕೊಂಡು ಹೋಗಿರ್ತಾರೆ. ಇದರ ಬಗ್ಗೆ ನಾವು FIR ಮಾಡಿ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿರ್ತೀವಿ. ಅವರು ಇನ್ನೂ 1 ಸಲ 2 ಸಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಬರ್ತೀವಂತ ಹೇಳಿಬಿಟ್ಟು ಹೋಗಿದ್ದಾರೆ. ಇನ್ನು ನಮಗೆ ಕಳ್ಳರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇಲ್ಲ. 1 ಎಕರೆ 8 ಗುಂಟೆ ಜಮೀನು ಮಾತ್ರ. ಇದು ಕಷ್ಟ ಬಿದ್ದು ಸುಮಾರು ಒಂದು 200 ಮರದ ಶ್ರೀಗಂಧ ಮರಗಳು ಆಗಿದೆ. ಇದು ಆಗಿನೂ 15-16 ವರ್ಷ ಆಯಿತು. ಮೊನ್ನೆ ರಾತ್ರಿ ಯಾರೋ ಕಳ್ಳರು ಬಂದು ಒಳ್ಳೆ ಒಳ್ಳೆ ಗಿಡಗಳು ಇದ್ದಿದ್ದು, ದಪ್ಪ ದಪ್ಪ ಗಿಡಗಳು ಇದ್ದಿದ್ದು ಒಂದು 8 ಮರಗಳು ಕುಯ್ಕೊಂಡು ಹೋಗಿದ್ದಾರೆ. ಸುಮಾರು ಇದು 8 ಮರಗಳಿಗೆ ಅಂದರೆ ಒಂದು 10 ಲಕ್ಷ ಮೇಲೆ ನಷ್ಟ ಆಗಿದೆ ರೈತರು. ಇದ್ರ ಬಿಟ್ಟು ನಮ್ಗೆ ಯಾವುದೂ ಇಲ್ಲ. ಇದೇ ನಮ್ಗೆ ಇದು ಇರೋದು. ಏನಾಗಲಿ ಮಾಡಿ, ಇಲ್ಲಿ ಗೌರ್ಮೆಂಟ್ ಆಗಲಿ ಫಾರೆಸ್ಟರ್ ಆಗಲಿ ಯಾರೋ ಇದು ರೆಕಮೆಂಡ್ ಮಾಡಿ ನಮಗಿದು ಪರಿಹಾರ ಕೊಡ್ತಿದ್ರೆ ನಮ್ಗೆ ಒಳ್ಳೇದಾಗುತ್ತೆ.